ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಗ್ಸಿಮಮ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಸೆಕೆಂಡ್ ಪಿ ಯುದು ಆ್ಯನ್ಯುವಲ್ ಎಕ್ಸಾಮ್ದು ಬ್ಲೂ ಪ್ರಿಂಟ್ ಬಗ್ಗೆ, ಮತ್ತು ಹಾಗೆಯೇ ಕೆಲವು ಮಾಡಲ್ ಕ್ವೆಶನ್ ಪೇಪರ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ನೋಡ್ಕೋಣ. ಸೊ ಈ ಒಂದು ಇನ್ಫಾರ್ಮೇಷನ್ ಎಲ್ಲ ಪಿ ಯು ಸಿ ಕ್ಯಾಂಡಿಡೇಟ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ಇದನ್ನು ತಿಳ್ಕೊಳ್ಳಿ, ಮತ್ತು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೆ ಅವ್ರಿಗೂ ದಯವಿಟ್ಟು ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಹಾಗೆಯೇ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂರಿಗೆ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂತ ಹೇಳಿದರೆ ಫ್ಯೂಚರ್ಲ್ಲಿ ಕೂಡ ನಿಮಗೆ ಅಡ್ಮಿಷನ್ ರಿಲೇಟೆಡ್ ಮತ್ತು ಕೌನ್ಸಿಲ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾವು ಏನು ಇನ್ಫಾರ್ಮೇಷನ್ನ ನೋಡ್ತಾ ಇದ್ವಿ, ಸೊ ಆ ಒಂದು ಇನ್ಫಾರ್ಮೇಷನ್ ನಿಮಗೂ ಕೂಡ ಬೇಕಂತ ಹೇಳಿದರೆ ಅಥವಾ ನೀವು ಚೆಕ್ ಮಾಡ್ಕೋಬೇಕಂತ ಹೇಳಿದರೆ, ಸೊ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಸೊ ವೆಬ್ಸೈಟ್ ಅಡ್ರೆಸ್ ಇರೋದು ನಿಮಗೆ SLC.Karnataka.gov.in ಅಂತ. ಸೊ ಇದನ್ನು ನೀವು ಗೂಗಲಲ್ಲಿ ಬಂದು ಸರ್ಚ್ ಮಾಡಿದರೆ ನಿಮಗೆ ಈ ಥರ ಹೋಮ್ ಪೇಜ್ ಕಾಣುತ್ತೆ, ಅಥವಾ ನೀವು ಈ ವಿಡಿಯೋದ ಕಮೆಂಟ್ ಬಾಕ್ಸ್ನ ಚೆಕ್ ಮಾಡಿ ಅಲ್ಲಿ ನಿಮಗೆ ಫಸ್ಟ್ ಕಮೆಂಟ್ ಕಾಣುತ್ತೆ. ಸೊ ಆ ಒಂದು ಲಿಂಕ್ ಮಾಡಿ ಕೂಡ ನೀವು ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ಬಂದುಬಿಟ್ಟು ರೀಡ್ ಮೋರ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮಗೆ ಈ ಥರ ಲೇಟೆಸ್ಟ್ ನ್ಯೂಸ್ ಬರುತ್ತೆ. ಸೊ ಬೇರೆ ಬೇರೆ ನ್ಯೂಸ್ ಬರುತ್ತೆ. ಸೊ ಇದನ್ನು ಬೇಕಿದ್ದರೆ ನೋಡ್ಕೋಬೋದು. ಬಟ್ ಇವಾಗ ನಮಗೆ ಇದರಲ್ಲಿ ಇಂಪಾರ್ಟೆಂಟ್ ಇರೋದು ಇಲ್ಲಿ ನೀವು ನೋಡ್ತಾ ಇದ್ದಿಲ್ಲ, ಸೊ ಇದು ಇನ್ಫಾರ್ಮೇಷನ್ ನಮಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಇದು ಬ್ಲೂ ಪ್ರಿಂಟ್ ಆಗಿರುತ್ತೆ, ಮತ್ತು ಹಾಗೆಯೇ ಇದರಲ್ಲಿ ಮಾಡಲ್ ಕ್ವೆಶನ್ ಪೇಪರ್ ಕೂಡ ನಮಗೆ ಸಿಗುತ್ತೆ 2023 ವಿದ್ಯಾರ್ಥಿಗಳಿಗೆ. ಸೊ ಅದನ್ನು ನಾವು ಕ್ಲಿಕ್ ಮಾಡಿ ನೋಡ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಇನ್ನೂ ಕೊಡಲಾಗಿದೆ. ಬಟ್ ಈ ವರ್ಷ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಮತ್ತು ಹಾಗೆಯೇ ಯಾವ ಥರ ಇರುತ್ತೆ ಅಂತ ನಿಮಗೆ ಗೈಡೆನ್ಸ್ನ ಕೊಡಲಾಗಿದೆ. ಸೊ ಈ ಒಂದು ಪಿ ಡಿ ಎಫ್ ನೀವು ಡ್ರಾ ಮಾಡಿಕೊಂಡು ಚೆಕ್ ಮಾಡಿಕೊಂಡಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಮತ್ತು ಹಾಗೆಯೇ ನಿಮಗೆ ಗೊತ್ತಿರಲಿ, ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಫೆಬ್ರವರಿಯಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಾಗಿದೆ. ಬಟ್ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಸೊ ನೀವು ಈ ಒಂದು ಪಿ ಡಿ ಎಫ್ ಡ್ರಾ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಾವು ಬ್ಲೂ ಪ್ರಿಂಟ್ ಬಗ್ಗೆ ಮತ್ತು ಹಾಗೆಯೇ ಕ್ವೆಶನ್ ಪೇಪರ್ಗೆ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಫಸ್ಟಿಗೆ ಬಂದುಬಿಟ್ಟು ಸೆಕೆಂಡ್ ಪಿ ಯು ಆ್ಯನ್ಯುವಲ್ ಎಕ್ಸಾಮ್ ಬಗ್ಗೆ ನಮಗೆ ಎಲ್ಲ ಸಬ್ಜೆಕ್ಟ್ದು ಬ್ಲೂ ಪ್ರಿಂಟ್ನ ಕೊಡಲಾಗಿದೆ. ಸೊ ಇವಾಗ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು, ಸೊ ಯಾವ ಸಬ್ಜೆಕ್ಟ್ ನಿಮಗೆ ರಿಲೆವೆಂಟ್ ಇರುತ್ತೆ, ಆ ಒಂದು ಸಬ್ಜೆಕ್ಟ್ದು ನೀವು ಬ್ಲೂ ಪ್ರಿಂಟ್ನ ಚೆಕ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ದು ಬ್ಲೂ ಪ್ರಿಂಟ್ನ ಕೊಡಲಾಗಿದೆ. ಸೊ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ತೋರಿಸ್ತೀನಿ. ಸೊ ಇವಾಗ ನಾನು ಫಿಸಿಕ್ಸ್ನ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋತೀನಿ. ಸೊ ಬ್ಲೂ ಪ್ರಿಂಟ್ ನಿಮಗೆ ಈ ಥರ ಕಾಣುತ್ತೆ. ಸೊ ಇದರಲ್ಲಿ ನಿಮಗೆ ಎಕ್ಸಾಮ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಸೊ ಇಲ್ಲಿ ಟೋಟಲ್ ಮಾರ್ಕ್ಸ್ ಆಗಿರ್ಬೋದು, ಟೋಟಲ್ ಟೈಮಿಂಗ್ ಆಗಿರ್ಬೋದು, ಮತ್ತು ವೇಟೇಜ್ನ ಯಾವ ಥರ ತೊಗೊಂಡಿದ್ದಾರೆ ಅಂತ ಇನ್ಫಾರ್ಮೇಷನ್ನ ಕೊಡಲಾಗಿದೆ. ಮತ್ತು ಹಾಗೆಯೇ ಟಾಪಿಕ್ ಕೂಡ ಕೊಡಲಾಗಿದೆ, ಯಾವ ಟಾಪಿಕಿಂದ ಎಷ್ಟು ಮಾರ್ಕ್ಸ್ನ ತೆಗೆದುಕೊಳ್ಳಲಾಗಿದೆ ಹಂಗಂತ. ಸೊ ಈ ಥರ ನೀವು ಎಲ್ಲ ಇನ್ಫಾರ್ಮೇಷನ್ ಚೆಕ್ ಮಾಡ್ಕೋಬೋದು. ಮತ್ತು ಹಾಗೆಯೇ ಯಾವ ಟೈಪ್ ಆಫ್ ಕ್ವೆಶನ್ಸ್ ನಿಮಗೆ ಇರುತ್ತೆ ಎಕ್ಸಾಮಲ್ಲಿ ಅಂತ ಇನ್ಫಾರ್ಮೇಷನ್ ಕೂಡ ಕೊಡಲಾಗಿದೆ. ಅದನಂತರ ಕೆಲವು ಜನರಲೈಸೇಷನ್ನ ಕೊಡಲಾಗಿದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಆ ನಂತರ ನಿಮಗೆ ಬ್ಲೂ ಪ್ರಿಂಟ್ನ ಕೊಡಲಾಗಿದೆ. ಸೊ ಯಾವ ಚಾಪ್ಟರಿಂದ ಯಾವ ಟಾಪಿಕ್ ಮೇಲೆ ಎಷ್ಟು ಮಾರ್ಕ್ಸ್ದು ಕ್ವೆಶನ್ನ ತೆಗೆದಿದ್ದಾರೆ ಹಂಗಂತ. ಸೊ ಈ ಒಂದು ಬ್ಲೂ ಪ್ರಿಂಟ್ನ ನೋಡಿಕೊಂಡು ನೀವು ಇದಕ್ಕೆ ತಕ್ಕಂತೆಯೇ ಸ್ಟಡಿನ ಮಾಡಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ, ನಮಗೆ ಎಕ್ಸಾಮಲ್ಲಿ ಆ ಒಂದು ಟಾಪಿಕ್ ಬಗ್ಗೆ ಒಂದು ಕ್ವೆಶನ್ ಕೂಡ ಕೇಳಲ್ಲ, ಬಟ್ ನಾವು ಸ್ಟಡಿ ಮಾಡಬೇಕಾದ್ರೆ ಅದೇ ಟಾಪಿಕ್ ಮೇಲೆ ಜಾಸ್ತಿ ಟೈಮ್ನ ವೇಸ್ಟ್ ಮಾಡ್ತೀವಿ. ಸೊ ಆ ಥರ ನೀವು ಮಾಡಬೇಡಿ. ಸೊ ಇವಾಗ ನಿಮ್ಮ ಹತ್ರ ಬುಕ್ ಇರ್ಬೋದು ಅಥವಾ ನೋಟ್ಸ್ ಇರ್ಬೋದು. ಸೊ ನಿಮಗೆ ಯಾವ ಚಾಪ್ಟರ್ ಮೇಲೆ ಎಷ್ಟು ಕ್ವೆಶನ್ ಮತ್ತು ಎಷ್ಟು ಮಾರ್ಕ್ಸ್ದು ಕ್ವೆಶನ್ನ ಕೇಳಾಗಿದೆ ಅದನ್ನು ನೀವು ನೋಟ್ ಮಾಡಿ ಇಟ್ಕೊಂಡಿರಿ. ನೀವು ನೆಕ್ಸ್ಟ್ ಟೈಮ್ ಆ ಒಂದು ಚಾಪ್ಟರ್ನ ಓಪನ್ ಮಾಡಿ ಓದ್ತಿರಲ್ಲ, ಅವಾಗ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಹಾಗೆಯೇ ಎಷ್ಟು ಮಾರ್ಕ್ಸ್ದು ಕ್ವೆಶನ್ನ ಕೇಳಿದರೆ ಅಷ್ಟು ಇನ್ಫಾರ್ಮೇಷನ್ನ ನೀವು ಓದ್ತೀರಿ. ಸೊ ಇದೊಂಥರ ಸ್ಮಾರ್ಟ್ ವರ್ಕ್ ಅಂತ ಹೇಳ್ಬೋದು. ಸೊ ಟಾಪರ್ಸ್ ಎಲ್ಲ ಇದೇ ಥರ ಮಾಡ್ತಾರೆ. ಸೊ ಬೇಕಾಗಿದೆ ಇರುವ ವಿಷಯ ಬಗ್ಗೆ ನೀವು ಜಾಸ್ತಿ ಟೈಮ್ನ ವೇಸ್ಟ್ ಮಾಡಬೇಡಿ. ಸೊ ನಿಮಗೆ ಎಷ್ಟು ಯಾವ ಟಾಪಿಕ್ ಮೇಲೆ ಎಷ್ಟು ಜಾಸ್ತಿ ಕ್ವೆಶನ್ನ ಕೇಳಿರ್ತಾರೆ ಅದ್ರ ಮೇಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿ. ಅದಂತರ ಕೆಳಗಡೆ ಬಂದು ನಮಗೆ ಮಾಡಲ್ ಕ್ವೆಶನ್ ಪೇಪರ್ ಕೊಡಲಾಗಿದೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಅಂದರೆ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಯಾವ ಥರ ಕ್ವೆಶನ್ ಪೇಪರ್ ಇರುತ್ತೆ ಅದು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ಥರ ನೀವು ಎಲ್ಲ ಸಬ್ಜೆಕ್ಟ್ದು ಬ್ಲೂ ಪ್ರಿಂಟ್ ಆಗಿರ್ಬೋದು ಮತ್ತು ಮಾಡಲ್ ಕ್ವೆಶನ್ ಪೇಪರ್ ಆಗಿರ್ಬೋದು ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಇವಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಹೇಳಿದ್ದೀನಿ, ಯಾವ ಥರ ನೀವು ಬ್ಲೂ ಪ್ರಿಂಟ್ ಆಗಿರ್ಬೋದು ಮತ್ತು ಮಾಡಲ್ ಕ್ವೆಶನ್ ಪೇಪರ್ ಆಗಿರ್ಬೋದು ಅದನ್ನು ಚೆಕ್ ಮಾಡ್ಕೋಬೋದು ಹಂಗಂತ. ಸೊ ಎಲ್ಲ ಪಿ ಡಿ ಎಫ್ದು ಲಿಂಕ್ ನಾನು ಕೊಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ವೆಬ್ಸೈಟ್ ಲಿಂಕ್ನ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಅಲ್ಲೇ ನೀವು ಕ್ಲಿಕ್ ಮಾಡಿಕೊಂಡು ಈ ಒಂದು ಪೇಜಿಗೆ ಬಂದು ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅದನ್ನು ಡೌನ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಇದನ್ನು ಶೇರ್ ಮಾಡಿ. ಸೊ ಅವ್ರು ಕೂಡ ಇದನ್ನು ಚೆಕ್ ಮಾಡ್ಕೋತಾರೆ, ಮತ್ತು ಹಾಗೆಯೇ ಇದೇ ಪ್ರಕಾರ ಅವರು ಸ್ಟಡಿನ ಮಾಡ್ತಾರೆ. ಈ ಒಂದು ಇನ್ಫಾರ್ಮೇಷನ್ ಜೊತೆ ವಿಡಿಯೋನ ಇಲ್ಲಿಗೆ ಮಾಡೋಣ. ಮತ್ತೆ ಸಿಗೋಣ ಆದಷ್ಟು ಬೇಗನೆ ಇನ್ನೊಂದು ವಿಡಿಯೋಲಿ. ಟೇಕ್ ಕೇರ್.